ನಮಸ್ಕಾರ, ನಾನು ದಿವ್ಯಾ ಅಂತ. ಗ್ರೀನ್ ಫೌಂಡೇಶನ್ ಸಂಸ್ಥೆ MKSP ಯೋಜನೆ ಅಡಿಯಲ್ಲಿ ಪಶು ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಮಗ ಸಿಕ್ಕಿದ್ರು ಚಳ್ಕೆರೆಯಲ್ಲಿ. ನಿಮ್ಮ ಹಸುಗೆನ ಸಮಸ್ಯೆ ಆಗಿದೆ ಅಂತಲ್ಲ? ಆಗಿದೆ, ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಆಗಿದೆ? ಅದು ಗಾಯ ಆಗಿ ಹುಳ ಕಾಣಿಸ್ತಿದೆ. ಹುಳ ಕಾಣಿಸ್ಕೊಂಡಿದೆ, ಅದಕ್ಕೆ ಪರಿಹಾರ ಏನಾದರೂ ಮಾಡಿದಿರಾ? ಮಾಡಿಲ್ಲ. ಏನು ಮಾಡಿಲ್ಲ? ಹಾಂ, ನಮ್ಮ ಹಸುಗೆ ಗಾಯ ಆಗಿದೆ, ಹುಳ ಕಾಣಿಸ್ಕೊಂಡಿದೆ. ಅದು ಇನ್ನೂ ಎಲ್ಲೂ ತೋರಿಸಿಲ್ಲ, ಭಾಳ ಗಾಯ ಆಗಿದೆ. ಅದಕ್ಕೆ ನಿಮಗೆ ಹೇಳಿ ಕಳಿಸಿದ್ದೀವಿ. ನಿಮ್ಮ ಎತ್ತಿಗೆ ಏನು ಸಮಸ್ಯೆ ಆಗಿದೆ? ನನ್ನ ಎತ್ತಿಗೆ ಹುಳ ಕಾಣಿಸ್ಕೊಂಡಿದೆ, ಬಾವು ಬಂದಿದೆ, ಆಮೇಲೆ ನೋವು ಜಾಸ್ತಿ ಆಗಿದೆ, ಮೇವು ಕಮ್ಮಿ ಮೇಯ್ತೈತೆ, ನೋವು ಕಡಿಮೆ ಮೇಯ್ತೈತೆ. ಈಗ ನಮ್ಮದು ಹೊಸ ಹೂವು ಗಾಯ ಜಾಸ್ತಿ ಆಗಿಬಿಟ್ಟು ಬಾವು ಜಾಸ್ತಿ ಬಂದ್ಬಿಟ್ಟು ನಮ್ಮ ಎತ್ತಿಗೆ ಗಾಯದಲ್ಲಿ ಹುಳ ಕಾಣಿಸ್ಕೊಂಡು ಭಾಳ ಗಾಯ ಆಗಿದೆ, ಬಾವು ಬಂದಿದೆ. ಈ ಈ ಸಮಸ್ಯೆಗಳಿಗೆ ಕಾರಣಗಳು ಯಾವುವು ಅಂತಂದರೆ, ಕಾಲು ಬಾಯಿ ಬೆನ್ನೆ ಬಂದಾಗ ದೇಹದೊಳಗಿನ ವಿವಿಧ ಗ್ರಂಥಗಳಿಗೆ ಆದ ತೊಂದರೆಯಿಂದ ಈ ರೋಗ ಕಾಣಿಸಿಕೊಳ್ತದೆ, ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯುಳ್ಳ ಮಿಶ್ರತಳಿ ಜಾನುವಾರುಗಳಿಗೆ ಇದು ಹೆಚ್ಚು ಕಂಡುಬರುತ್ತದೆ. ನಮ್ಮ ನಮ್ಮ ಹಸುವಿಗೆ ಹುಳ ಜಾಸ್ತಿ ಆಗಿದೆ, ಏನು ಔಷಧಿ ತಿಳಿಸ್ಕೊಡ್ರಮ್ಮ? ಕೊಡುವಂಥ ಔಷಧಿ ನಿಮ್ಗೆ ಯಾವ ಥರ ಮಾಡಿಕೊಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಪಣ್ಣವರೇ, ಇದನ್ನ ಯಾವ ಥರ ಮಾಡಬೇಕು ಅಂತ ಅಂದರೆ, ಇದಕ್ಕೇನೇನು ಸಾಮಗ್ರಿಗಳು ಬೇಕು ಅಂತಂದರೆ, ಈ ಚೆಂಡುವಿನ ಎಲೆ ಬೇಕು, ಮತ್ತು ಅದು ರುಬ್ಕೊಳ್ಳೋಕ್ಕೆ ಒಂದು ಕಲ್ಲು ಬೇಕು. ಇದು ಮಾಡುವ ವಿಧಾನ ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹೂವಿನ ಎಲೆಯನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆಯಬೇಕು. ಅಂತ ಎಲೆಯನ್ನು ಬಂಡೆ ಮೇಲೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ತೊಳೆದಿರುವಂತಹ ಎಲೆಯನ್ನು ಬಂಡೆ ಮೇಲೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಇದು ರುಬ್ಬಿಟ್ಟು ರಸ ಬರೋವರೆಗೂ ನಾವು ಈ ಥರ ರುಬ್ಬಬೇಕು. ಆಮೇಲೆ ಈ ರಸ ಬರುವ ಒಂದು ಬಟ್ಟಲು ತಗೊಂಡು ಈ ಬಟ್ಟಲಲ್ಲಿ ರಸವನ್ನು ಹಿಂಡಬೇಕು. ಔಷಧಿಯನ್ನು ಹುಳ ಆಗಿರುತ್ತಲ್ಲ ಗಾಯದ ಮೇಲೆ ಹಚ್ಚಬೇಕು. ಇದರ ಪಾಪಣ್ಣ ಔಷಧಿ ರೆಡಿಯಾಗಿದೆ. ಈ ರೆಡಿಯಾಗಿರುವ ಚೆಂಡು ಹೂವಿನ ಎಲೆಯನ್ನ ಔಷಧಿಯನ್ನು ನಾವು ಗಾಯ ಎಲ್ಲಿ ಆಗಿರುತ್ತೋ ಹುಳು ಬಿದ್ದ ಗಾಯಕ್ಕೆ ಇದನ್ನು ಹಚ್ಚಬೇಕು. ಒಂದಿನಕ್ಕೆ ಎರಡು ಸಲ ಹಚ್ಚಬೇಕು. ಗಾಯ ವಾಸಿಯಾಗೋವರೆಗೂ ಹಚ್ಚಬೇಕು. ಗಾಯ ಆಗಿರುವ ಈ ಜಾಗಕ್ಕೆ ಈ ಥರ ಹಚ್ಚಬೇಕು. ದನಗಳಿಗೆ ಹಸುಗಳಿಗೆ ಹುಳು ಬಿದ್ದ ಗಾಯವನ್ನು ನಿಯಂತ್ರಿಸುವ ಕ್ರಮಗಳು ಯಾವಿವೆ ಅಂತಂದರೆ, ಗಾಯದಲ್ಲಿ ಸುತ್ತಮುತ್ತಲು ಸ್ವಚ್ಛವಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸಬೇಕು, ಮತ್ತು ಗಾಯದಲ್ಲಿ ನೊಣ ಕುಳಿತುಕೊಳ್ಳದಂತೆ ನೋಡಿಕೊಳ್ಬೇಕು. ಗೊತ್ತಾಯ್ತಾ ಪಾಪಣ್ಣ? ಮತ್ತು ಗಾಯದ ಸುತ್ತಲೂ ಬೇವಿನ ಎಣ್ಣೆ ಅಥವಾ ಒಂಗೆ ಎಣ್ಣೆಯನ್ನು ಸವರುವುದು, ಮತ್ತು ಇನ್ನೇನು ಕೊಟ್ಟಿಗೆಯಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಳುವುದರಿಂದ ನೊಣಗಳು ಹಾವಳಿಯನ್ನು ತಡೆಗಟ್ಟಬಹುದು. ತಿಳಿತಾ? ಮಾಹಿತಿ ಕೊಟ್ಟಿರೋದಕ್ಕೆ, ನಮ್ಮ ಔಷಧ ಕೊಟ್ಟಿರೋದಕ್ಕೆ ಧನ್ಯವಾದಗಳು.